ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರುದ್ರಮೂರ್ತಿ, ಆರ್ಥಿಕ ತಜ್ಞ ಹಾಗೂ ಚಾರ್ಟೆಡ್ ಅಕೌಂಟೆಂಟ್. ಕೊರೋನಾ ಭೀತಿ ಎಷ್ಟು ಹರಡ್ತಾ ಇದೆ ಎಲ್ಲಾ ಕಡೆ ಅಂದ್ರೆ, ದಿನನಿತ್ಯ ವ್ಯಾಪಾರ ಮಾಡೋರಿಗೆ ಎಷ್ಟು ತೊಂದರೆ ಆಗಿದೆ. ನಮ್ ಮುಂದೆ ಇದೇ ರೀತಿ ಹೂವ ಮಾರೋರು ಒಬ್ರಿದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ತಮ್ಮ ಹೆಸರು ಹೇಳ್ತೀರಾ? ಕೆಂಪಮ್ಮ. ಅವರು ಯಾವ ರೀತಿ ನಿಮ್ಗೆ ಈ ಕೊರೋನಾ ವೈರಸ್ ಇಂದ ತೊಂದರೆ ಆಗ್ತಿದೆ, ವ್ಯಾಪಾರ ಯಾವ ರೀತಿ ನಡೀತಾ ಇದೆ? ವ್ಯಾಪಾರ ಇಲ್ಲ, ಎಲ್ಲ ಜನ ಎಲ್ಲ ಮನೆ ಸೇರ್ಕೊಂಡಿದ್ದಾರೆ, ರೋಡ್ ಎಲ್ಲ ಖಾಲಿ ಇದೆ, ವ್ಯಾಪಾರ ಇಲ್ಲ. ಸೊ ನಿಮ್ಗೆ ನಮ್ಮ ಅಭಿಯಾನದ ಮುಖಾಂತರ ನಿಮ್ಮಂತ ಅನೇಕ ಜನಕ್ಕೆ ವ್ಯಾಪಾರ ಇಲ್ಲದೆ ಇರೋದ್ರಿಂದ ಬರೀ ನಾವು ಈ ಕರ್ಫ್ಯೂ ಅನ್ನ ಏನ್ ಮಾಡ್ತಾ ಇದೀವಿ ಭಾನುವಾರ, ಬರೀ ಜನ ಕರ್ಫ್ಯೂ ಅನ್ನ ಮಾಡಿದ್ರೆ ಮನೇಲಿದ್ರೆ ಆಗೋದಿಲ್ಲ, ನಿಮ್ಮಂತವ್ರಿಗೆ ನೆರವು ಕೊಡಬೇಕು ಅಂತ ತಿಂಡಿ ಊಟವನ್ನ ಅಟ್ಲೀಸ್ಟ್ ಒಂದು ಬಾರಿ ಯಾರಿಗಾನ ಕೊಡಿ ಅಂತ ನಾವು ಅಭಿಯಾನ ಮಾಡ್ತಾ ಇದೀವಿ. ಸೊ ನಿಮಗೂ ಕೂಡ ತಿಂಡಿ ಕೊಡ್ತಾ ಇದೀವಿ ಇವತ್ತು. ಇಡ್ಲಿ ವಡೆ ಏನ್ ಊಟ ಬೇಕೋ ತಗೊಳ್ಳಿ, ಆರ್ಥಿಕ ನೆರವು ತಗೊಳ್ಳಿ, ಕೊರೋನಾ ವೈರಸ್ ಇಂದ ದೂರ ಇರೋಣ. ಜೊತೆಗೆ ನಿಮ್ಮಲ್ಲೂ ಆರ್ಥಿಕ ಸಂಕಟ ಏನಿದೆ ಅದು ನಿರ್ವಹಣೆ ಆಗಲಿ ಅನ್ನೋದಕ್ಕೆ ನಮ್ಮ ಅಭಿಯಾನಕ್ಕೆ ತಾವು ಕೈ ಜೋಡಿಸ್ತೀರಾ? ನಮಸ್ಕಾರ, ಸಂತೋಷ. ಅಜ್ಜಿ ನಿಮಗೂ ಕೂಡ ಏನ್ ಹೇಳ್ತೀರಾ ಕೊರೋನಾ ವೈರಸ್ ಬಗ್ಗೆ? ಅಜ್ಜಿ ಹೇಳಪ್ಪ, ನಾವು ಚೆನ್ನಾಗಿ ತಿಂಡಿ ತಿಂಡಿ ಊಟ ಮಾಡ್ಕೊಂಡು ಆರೋಗ್ಯದ ಕಡೆ ನೋಡ್ಕೊಂಡು ಚೆನ್ನಾಗಿರಿ ಅಜ್ಜಿ. ಓಕೆ ವೀಕ್ಷಕರೇ, ನೋಡಿ ನೀವು ಕೂಡ ತಿಂಡಿಯನ್ನ ಅಟ್ಲೀಸ್ಟ್ ಬೇರೆಯವ್ರಿಗೆ ಕೊಡಿ, ಊಟವನ್ನ ಅಟ್ಲೀಸ್ಟ್ ಬೇರೆಯವ್ರಿಗೆ ಕೊಡಿ. ಬರೀ ಕರ್ಫ್ಯೂ ಮಾಡುವ ಮುಖಾಂತರ ನಾವು ಬರೀ ಚಪ್ಪಾಳೆ ಹೊಡೆದ್ರೆ ಸಾಕಾಗೋದಿಲ್ಲ, ಅವ್ರಿಗೋಸ್ಕರ ಊಟವನ್ನು ಕೂಡ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಕೈ ಜೋಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ಎಲ್ಲರೂ ಕೂಡ ಅಟ್ಲೀಸ್ಟ್ ಒಂದೊತ್ತು ಊಟವನ್ನ ಈ ತರ ಕಷ್ಟದಲ್ಲಿರುವಂತಹ ದಿನನಿತ್ಯ ಕೆಲಸ ಮಾಡೋರಿಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರೂ ಕೂಡ ಮಾಡ್ತೀರಾ ಅಂತ ತಿಳಿದಿದ್ದೀನಿ. ನಾನು ನಿಮ್ಮ ರುದ್ರಮೂರ್ತಿ, ಸೈನಿಂಗ್ ಆಫ್. ಥ್ಯಾಂಕ್ ಯು.